ವೀಕ್ಷಕರೇ ಅಮೋಘವರ್ತೆಗೆ ಸ್ವಾಗತ ನಾನು ಭೂಮಿಕಾ ಗಾಂಧಿ ಈ ಹೊತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ ವಿವಿಧ ಕಾರ್ಯಕ್ರಮಗಳಿಗೆ ಆಗಮಿಸಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರವರನ್ನು ತುಮಕೂರಿನ ಹೆಲಿಪ್ಯಾಡ್ನಲ್ಲಿ ಅದ್ಧೂರಿಯಿಂದ ಸ್ವಾಗತಿಸಲಾಯಿತು ಆದಿಚುಂಚನಗಿರಿಯಿಂದ ತುಮಕೂರಿಗೆ ವಿವಿಧ ಕಾರ್ಯಕ್ರಮಗಳಿಗಾಗಿ ಹೆಲಿಕಾಪ್ಟರ್ನಲ್ಲಿ ಆಗಮಿಸಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರನ್ನು ಸಂಸದ ಜಿಎಸ್ ಬಸವರಾಜ್ ಸಚಿವರಾದ ಬಿಸಿ ನಾಗೇಶ್ ಆರಗ ಜ್ಞಾನೇಂದ್ರ ಸೇರಿದಂತೆ ಶಾಸಕರುಗಳು ಸ್ವಾಗತಿಸಿದರು ಹೆಲಿಕಾಪ್ಟರ್ನಿಂದ ಕೆಳಗೆ ಇಳಿಯುತ್ತಿದ್ದಂತೆಯೇ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳು ಪುಷ್ಪಗುಚ್ಛ ನೀಡಿ ಜಿಲ್ಲಾಡಳಿತ ಪರವಾಗಿ ಸ್ವಾಗತ ಕೋರಿದರು ಶಾಸಕರುಗಳಾದ ಜ್ಯೋತಿ ಗಣೇಶ್ ರಾಜೇಶ್ ಗೌಡ ವಿಧಾನ ಪರಿಷತ್ ಸದಸ್ಯರಾದ ರಾಜೇಂದ್ರ ಚಿದಾನಂದ್ ನಾರಾಯಣ್ ಸ್ವಾಮಿ ಮಾಜಿ ಶಾಸಕ ಬಿ ಸುರೇಶ್ ಗೌಡ ಮಾಜಿ ಎಂಎಲ್ಸಿ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು ವಿಶ್ವವಿದ್ಯಾನಿಲಯ ಮುಂಭಾಗ ಬಿಜೆಪಿ ಮುಖಂಡರುಗಳು ಕಾರ್ಯಕರ್ತರುಗಳು ಮುಖ್ಯಮಂತ್ರಿಗಳಿಗೆ ಹೂವಿನ ಸುರಿಮಳೆಯನ್ನೇ ಸುರಿಸಿ ಜೈಕಾರ ಹಾಕಿ ಸಂಭ್ರಮಿಸಿದರು ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ತುಮಕೂರಿನಲ್ಲಿ ಪತ್ರಿಕಾ ಭವನದ ನವೀಕರಣ ಕಾಮಗಾರಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ಚಾಲನೆ ನೀಡಿದರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪತ್ರಕರ್ತರ ನಾಮಫಲಕ ಅನಾವರಣಗೊಳಿಸಿ ನಂತರ ಪತ್ರಿಕಾ ಭವನದ ನವೀಕರಣ ಕಾಮಗಾರಿಗೆ ಮುಖ್ಯಮಂತ್ರಿಗಳು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸಚಿವ ಬಿಸಿ ನಾಗೇಶ್ ಸಂಸದ ಜಿಎಸ್ ಬಸವರಾಜ್ ಮಾಜಿ ಸಚಿವ ಎಸ್ ಶಿವಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು ಹಿರಿಯ ಪತ್ರಕರ್ತರಾದ ಮಾಜಿ ಸಚಿವ ಎಸ್ ಶಿವಣ್ಣ ಮಾಜಿ ಶಾಸಕ ಗಂಗಾ ಹನುಮಯ್ಯ ಮತ್ತು ಕಮಲ ಗಂಗಾ ಹನುಮಯ್ಯ ಸೇರಿದಂತೆ ಹಲವರನ್ನು ಸನ್ಮಾನಿಸಲಾಯಿತು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪುರುಷೋತ್ತಮ್ ನೇತೃತ್ವದಲ್ಲಿ ಸಂಘದ ಪದಾಧಿಕಾರಿಗಳು ನಿರ್ದೇಶಕರು ಪತ್ರಕರ್ತರು ಪಾಲ್ಗೊಂಡಿದ್ದರು ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ತುಮಕೂರಿನಲ್ಲಿ ಜ್ಞಾನ ವಿಜ್ಞಾನ ಸಮಿತಿಯ ಕಾರ್ಯಕರ್ತರ ರಾಜ್ಯ ಸಮಾವೇಶ ನಡೆಯಿತು ಈ ಕುರಿತಾದ ಒಂದು ವರದಿ ಇದೆ ನೋಡಿ ತುಮಕೂರಿನ ಸರ್ವೋದಯ ಪದವಿ ಪೂರ್ವ ಕಾಲೇಜ್ ಸಭಾಂಗಣದಲ್ಲಿ ಜ್ಞಾನ ವಿಜ್ಞಾನ ಸಮಿತಿ ವತಿಯಿಂದ ರಾಜ್ಯ ಮಟ್ಟದ ವಿಜ್ಞಾನ ರಸಪ್ರಶ್ನೆ ವಿಜೇತರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜ್ಞಾನ ವಿಜ್ಞಾನ ಸಮಿತಿ ಅಧ್ಯಕ್ಷ ಹಾಗೂ ಖ್ಯಾತ ಮನೋವೈದ್ಯ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತ ಹಾಗೂ ಚಿಂತಕ ಕುಂ ವೀರಭದ್ರಪ್ಪ ಸಮಾವೇಶ ಉದ್ಘಾಟಿಸಿದರು ರಾಜ್ಯ ಮಟ್ಟದ ವಿಜ್ಞಾನ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಜೊತೆಗೆ
ಸಾವಿತ್ರಿಬಾಯಿ ಫೂಲೆ ಉತ್ತಮ ಶಿಕ್ಷಕ ಮತ್ತು ಶಿಕ್ಷಕಿ ಪ್ರಶಸ್ತಿಯನ್ನು ನೀಡಲಾಯಿತೆಂದು ಜ್ಞಾನ ವಿಜ್ಞಾನ ಸಮಿತಿ ಕಾರ್ಯದರ್ಶಿ ಇ ಬಸವರಾಜ್ ತಿಳಿಸಿದರು. ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ರಾಜ್ಯದಲ್ಲಿ ವಿಜ್ಞಾನವನ್ನು ಜನಪ್ರಿಯಗೊಳಿಸುವ ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಅನೇಕ ಪ್ರಯತ್ನಗಳನ್ನು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ರಾಜ್ಯದಾದ್ಯಂತ 10,000 ವಿದ್ಯಾರ್ಥಿಗಳಿಗೆ ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆಯನ್ನು ಮಾಡಿ ಇವತ್ತು ಇಡೀ ರಾಜ್ಯದ 13 ಆಯ್ದ ವಿದ್ಯಾರ್ಥಿಗಳಿಗೆ ನಾವಿಲ್ಲಿ ಅಭಿನಂದನೆ ಮತ್ತು ಪ್ರಶಸ್ತಿ ಪತ್ರ ಅದು ನಗದು ಬಹುಮಾನವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಸಂಘಟನೆಗೆ ದುಡಿದ ಹಿರಿಯ ಕಾರ್ಯಕರ್ತರಿಗೆ ಜನವಿಜ್ಞಾನ ಪ್ರಶಸ್ತಿ, ಹಾಗೇನೇ ಅನೇಕ ಈ ವಿಜ್ಞಾನ ರಸಪ್ರಶ್ನೆಗೆ ದುಡಿದ ಶಿಕ್ಷಕರಿಗೆ ಅಭಿನಂದನೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರ ಹೆಸರಿನಲ್ಲಿ ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿ ಕೊಟ್ಟಿದ್ದೀವಿ. ಇದರಲ್ಲಿ ಮಹಾರಾಷ್ಟ್ರದಿಂದ ಕೂಡ ಒಬ್ಬರು ಬಂದಿರೋದು ಅತ್ಯಂತ ವಿಶೇಷ. ಕಳೆದ 2 ವರ್ಷಗಳಲ್ಲಿ ನಾವೇನು ಕೇವಲ ಆನ್ಲೈನ್ಗೆ ನಮ್ಮನ್ನು ನಾವು ಸೀಮಿತಗೊಳಿಸ್ಕೊಂಡಿದ್ವಿ, ಅದನ್ನು ಬ್ರೇಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಆಫ್ಲೈನ್ನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಬಹಳ ಕಡಿಮೆ ಅವಧಿನಲ್ಲಿ ತುಮಕೂರಿನಲ್ಲಿ ಸಂಘಟನೆ ಮಾಡೋದಕ್ಕೆ ನಮ್ಮ ಜಿಲ್ಲಾ ಕರ್ನಾಟಕ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತಿಪಟೂರು ನಗರದ ಕೋಡಿ ಸರ್ಕಲ್ನಿಂದ ತಿಪಟೂರು ಕೆರೆ ಏರಿ ಮೂಲಕ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹೊರಗಿನ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ಮಾರುದ್ದ ಗುಂಡಿಗಳು ಬಿದ್ದು ವಾಹನ ಸವಾರರಿಗೆ ತೊಂದರೆ ಉಂಟಾಗುತ್ತಿದೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಈ ರಸ್ತೆ ತುಂಬಾ ಭಾರಿ ಗಾತ್ರದ ಗುಂಡಿಗಳು ಬಿದ್ದಿದ್ದು ಅನೇಕ ಜನ ವಾಹನ ಸವಾರರು ಗುಂಡಿಯಲ್ಲಿ ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ. ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ಹಳೇಪಾಳ್ಯ, ಅಣ್ಣಾಪುರ, ಶಂಕರಪ್ಪ ಲೇಔಟ್, ಗೋವಿನಪುರ ಬಡಾವಣೆಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಬೈಪಾಸ್ ರಸ್ತೆಯಾಗಿದ್ದು ಪ್ರತಿದಿನ ಸಾವಿರಾರು ವಾಹನಗಳು ಸಂಚರಿಸುವ ರಸ್ತೆಯಾಗಿದ್ದು ಮಳೆಗಾಲದಲ್ಲಿ ಮಳೆ ನೀರಿನಿಂದ ಕೆಸರುಗದ್ದೆಯಂತಾದರೆ ಬೇಸಿಗೆಯಲ್ಲಿ ಧೂಳುಮಯವಾಗುತ್ತದೆ. ರಸ್ತೆ ಡಾಂಬರೀಕರಣಕ್ಕೆ ಕಳೆದ ವರ್ಷದಿಂದಲೂ ಹಲವಾರು ಸಾರ್ವಜನಿಕರು ಒತ್ತಾಯಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ನಗರಸಭೆ ಕೂಡಲೇ ರಸ್ತೆ ಡಾಂಬರೀಕರಣ ಮಾಡಬೇಕು ಎಂದು ಸಾರ್ವಜನಿಕರ ಒತ್ತಾಯವಾಗಿದೆ. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ವಿಶ್ವಗುರು ಬಸವೇಶ್ವರರವರ ಜಯಂತಿ ಮಹೋತ್ಸವ ಪಟ್ಟಣದ ನೆಹರು ವೃತ್ತದ ಮೂಲಕ ಮೆರವಣಿಗೆಗೆ ಸಮಾಜದ ಮುಖಂಡರುಗಳಿಂದ ಚಾಲನೆ ನೀಡಲಾಯಿತು. ಮೆರವಣಿಗೆಯಲ್ಲಿ ಬಸವೇಶ್ವರ ಭಾವಚಿತ್ರದೊಂದಿಗೆ ನಂದಿಧ್ವಜ, ಮೈಲಾರಲಿಂಗಿನ ಕುಣಿತ, ವೀರಗಾಸೆ ಕುಣಿತ, ಬಸವಗಳು ಮೆರವಣಿಗೆಯಲ್ಲಿ ಸಾಗುವ ಮೂಲಕ ವಿಶೇಷ ಮೆರಗು ತಂದುಕೊಟ್ಟವು. ಮೆರವಣಿಗೆಯಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರುಗಳು, ಮುಖಂಡರುಗಳು ಭಾಗವಹಿಸಿದ್ದರು. ಟಿವಿ ಮಾಧ್ಯಮದ ಪ್ರಭಾವದಿಂದ ಕ್ರೀಡೆಗಳು ನಶಿಸಿ ಹೋಗುತ್ತಿರುವ ಕಾಲಘಟ್ಟದಲ್ಲಿ ಡೈಮಂಡ್ಸ್ ಬ್ಯಾಸ್ಕೆಟ್ಬಾಲ್ ಅಸೋಸಿಯೇಷನ್ ಕ್ಲಬ್ ವಾಲಿಬಾಲ್ ಮತ್ತು ಬ್ಯಾಸ್ಕೆಟ್ಬಾಲ್ ಪಂದ್ಯಾವಳಿಯನ್ನು ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಲಾಗಿತ್ತು. ಈ ಕುರಿತಾದ ಒಂದು ವರದಿ ಇಲ್ಲಿದೆ, ನೋಡಿ. ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿದ್ದ ಪಂದ್ಯಾವಳಿಗಳಿಗೆ ತೆರೆ ಎಳೆಯಾಗಿದ್ದು ಯಶಸ್ವಿಯಾಗಿ ಪಂದ್ಯಾವಳಿಗಳನ್ನು ನಡೆಸಿದ್ದಾರೆ. ಪಂದ್ಯಾವಳಿಗಳ ಕೋಚ್ ಪ್ರವೀಣ್ ಮಾತನಾಡಿ, ಆಟದಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಸ್ಪರ್ಧಾ ಮನೋಭಾವ ಬೆಳೆಸಿಕೊಂಡು ಭಾಗವಹಿಸುವುದೇ ಮುಖ್ಯ. ಸೋಲು ಗೆಲುವಿನ ಮೊದಲ ಮೆಟ್ಟಿಲು ಎಂಬುದನ್ನು ಅರಿತು ಆಟಗಳಲ್ಲಿ ಭಾಗವಹಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು. ವಿದ್ಯಾರ್ಥಿ ಜೀವನ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯ, ನಿರಂತರವಾಗಿ ಭಾಗವಹಿಸಲು ಅಪೂರ್ವ ಅವಕಾಶ ಒದಗಿಸುವ ಒಂದು ಸುವರ್ಣ ಘಟ್ಟವಾಗಿದೆ ಎಂದರು. 2022ನೇ ಸಾಲಿನ ಸಮ್ಮರ್ ಕೋಚಿಂಗ್ ಕ್ಯಾಂಪ್ ಅನ್ನು ಏಪ್ರಿಲ್ 11ನೇ ತಾರೀಕು ಪ್ರಾರಂಭ ಮಾಡಿ ಇವತ್ತು ಮೇ 11ನೇ ತಾರೀಕು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಈ ಒಂದು ಮುಕ್ತಾಯ ಸಮಾರಂಭಕ್ಕೆ ಹಾಗೂ ಬಂದಿರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಮೊದಲನೇದಾಗಿ ಈ ಒಂದು ಚಟುವಟಿಕೆ ನಮ್ಮ ಡೈಮಂಡ್ಸ್
ಬ್ಯಾಸ್ಕೆಟ್ಬಾಲ್ ಅಸೋಸಿಯೇಷನ್ ಕ್ಲಬ್. ಈ ಕ್ಲಬ್ನ ಪ್ರೆಸಿಡೆಂಟ್ ಆದಂತಹ ಶ್ರೀಯುತ ರಾಮಣ್ಣವರು ಇಲ್ಲಿ ಬಹಳಷ್ಟು ಸಹಕಾರನ ಕೊಟ್ಟು ಈ ಒಂದು ಚಟುವಟಿಕೆಗಳು ಉನ್ನತ ಮಟ್ಟಕ್ಕೆ ಹೋಗಬೇಕು, ಈ ಒಂದು ವಿದ್ಯಾರ್ಥಿಗಳು ಹೆಚ್ಚಿನದಾಗಿ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ತಲುಪಬೇಕು ಅಂತ ಹೇಳಿ ಅವರ ಪ್ರಯತ್ನದಲ್ಲಿ ಅವರ ಜೊತೆ ನಮ್ಮ ನರೇಂದ್ರ ಅವರು ಹಾಗೂ ನಮ್ಮ ಇವರು ಉದಯ್ ಅವರು ಇವರು ಎಲ್ಲ ಸಹಕಾರ ಜೊತೆಗೆ ಈ ಎಲ್ಲ ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ನಮ್ಮ ಸ್ನೇಹಿತರು ಕೂಡ ಬಹಳಷ್ಟು ಶ್ರಮ ವಹಿಸಿ ಈ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿರ್ತಾರೆ. ಒಂದು ತಿಂಗಳ ಕಾಲ ಈ ಒಂದು ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಹಾಲು ಹಣ್ಣು ಹಂಪಲುಗಳನ್ನು ಜೊತೆಗೆ ನಾವು ಹೆಚ್ಚಿನ ಚಟುವಟಿಕೆಗಳನ್ನು ಮಾಡಿಸಿ ಅವರಿಗೆ ಹೆಚ್ಚಿನದಾಗಿ ಪ್ರೋತ್ಸಾಹವನ್ನು ಕೊಟ್ಟು ಅವರ ಬೆಳವಣಿಗೆಗಳಿಗೆ ನಾವು ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ಕಡೆಯಿಂದ ಹೆಚ್ಚಿನದಾಗಿ ಪ್ರೋತ್ಸಾಹ ದೊರಕಿರುತ್ತೆ. ಅದೇ ಜೊತೆಗೆ ನಾವು ಈ ಕ್ರೀಡೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನದಾಗಿ ಭಾಗವಹಿಸಬೇಕು, ಅವರ ಇವರು ಯಾರು ಪೇರೆಂಟ್ಸು ಅವರೆಲ್ಲರೂ ಬಂದು ಇದಕ್ಕೆ ಸಹಕಾರವನ್ನು ಕೊಡಬೇಕು. ಆಮೇಲೆ ಹೆಚ್ಚಿನ ವಿದ್ಯಾರ್ಥಿಗಳು ಈ ಒಂದು ಕ್ರೀಡೆಗೆ ಬಂದು ಭಾಗವಹಿಸಿ ಅವರ ಚಟುವಟಿಕೆಗಳ ಜೊತೆಗೆ ಒಂದು ಪಾಠ ಪ್ರವಚನಗಳ ಜೊತೆಗೆ ಅವರು ಹೆಚ್ಚಿನದಾಗಿ ಈ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿ ಈ ಆರೋಗ್ಯದ ಜೊತೆಗೆ ಅವರ ಕ್ರೀಡೆ ಎಷ್ಟು ಉತ್ತಮ ಮತ್ತು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳೋದ್ರ ಜೊತೆಗೆ ಅವರ ಬೆಳವಣಿಗೆಗಳನ್ನು ಮಾಡಿಕೊಳ್ಬೇಕು ಅಂತ ಹೇಳ್ತಾ ಓಕೆ ಸುಮಾರು ಒಂದು ತಿಂಗಳಿಂದ ಈ ಬ್ಯಾಸ್ಕೆಟ್ಬಾಲ್ ತರಬೇತಿ ಶಿಬಿರ ನಡೀತಾ ಇದೆ ಈ ಒಂದು ಸರ್ವೇಮಿ ಕ್ರೀಡಾಂಗಣದಲ್ಲಿ. ಇದಕ್ಕೆ ಮೂಲ ಕಾರಣೀಕರ್ತರು ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್, ಎಲ್ಲ ಸೀನಿಯರ್ಸು, ಅದರಲ್ಲಿ ಮುಖ್ಯವಾಗಿ ನರೇಂದ್ರ ಮತ್ತು ನಮ್ಮ ರಾಮು ವುಡ್ವರ್ಕ್ನ ಮಾಲೀಕರಾದಂಥ ರಾಮಣ್ಣವರು. ಇವರ ಒಂದು ಪ್ರೋತ್ಸಾಹದಿಂದ ಅವರೆಲ್ಲ ಅವರ ತಂಡದ ಪ್ರೋತ್ಸಾಹದಿಂದ ನಿರಂತರವಾಗಿ ಕ್ರೀಡೆಗೆ ಪ್ರೋತ್ಸಾಹ ನಡೆಯಲು ಸಿಗ್ತಾ ಇದೆ. ಹಾಗೆ ಪೋಷಕರು ಸಹ ಮುಂದಿನ ದಿವಸಗಳಲ್ಲಿ ಕ್ರೀಡಾಂಗಣಕ್ಕೆ ಆ ಮಕ್ಕಳನ್ನ ಕರ್ತರಬೇಕು, ಕ್ರೀಡಾಂಗಣದಲ್ಲಿ ಇಡಬೇಕು, ಒಳ್ಳೆಯ ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ಆಗಬೇಕಾದ್ರೆ ಅವರು. ಗ್ರಾಮೀಣ ಪರಿಸರದ ಕ್ರೀಡಾ ಪ್ರತಿಭೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸರ್ಕಾರದ ಇಲಾಖೆಗಳು ಆದ್ಯತೆಯ ಮೇರೆಗೆ ಕಾರ್ಯನಿರ್ವಹಿಸಬೇಕಾಗಿದೆ. ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ತನ್ನ ಓದು ಕಲಿಕೆಯ ಬಗೆಗೂ ಗಮನಹರಿಸಿ ಸಮಯ ನೀಡಬೇಕಾದುದು ಅತ್ಯವಶ್ಯ ಎಂದು ಅಭಿಪ್ರಾಯಪಟ್ಟರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದ ಬಿಕ್ಕಲಹಳ್ಳಿ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಯೋಗ ಮುನೇಶ್ವರ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು. ಬೆಳಗ್ಗೆಯಿಂದಲೇ ಅಪಾರ ಭಕ್ತರು ಬಂದು ಭಕ್ತಿ ಭಾವ ಸಮರ್ಪಿಸಿದರು. ಬೆಳಗ್ಗೆ ದೇವರಿಗೆ ರುದ್ರಾಭಿಷೇಕ ನೆರವೇರಿಸಲಾಯಿತು. ಈ ವೇಳೆ ದೇವಸ್ಥಾನ ಕಮಿಟಿ ಪದಾಧಿಕಾರಿಗಳು, ಹಿರಿಯರು, ಮಹಿಳೆಯರು, ಭಕ್ತರು ಪಾಲ್ಗೊಂಡಿದ್ದರು. ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಯೋಗ ಮುನೇಶ್ವರ ದೇವಸ್ಥಾನ ಶಕ್ತಿ ಕೇಂದ್ರವಾಗಿ ಗುರುತಿಸಿಕೊಂಡಿದೆ. ನಂಬಿದ ಭಕ್ತರ ಇಷ್ಟಾರ್ಥ ಈಡೇರಿಸುವ ಜೊತೆಗೆ ಸಂಕಷ್ಟದ ಸಮಯದಲ್ಲಿ ಹಲವಾರು ಯೋಗ ಮುನೇಶ್ವರದಲ್ಲಿ ಹರಕೆ ಹೊತ್ತು ಒಳಿತನ್ನು ಕಂಡಿದ್ದಾರೆ. ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ಹಲವರು ಪವಾಡ ರೀತಿ ಗುಣಮುಖರಾದ ಉದಾಹರಣೆಗಳಿವೆ ಎನ್ನುತ್ತಾರೆ ಭಕ್ತರು. ಹಾಗಾಗಿ ಪ್ರತಿ ವರ್ಷ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಂಡು ಭಕ್ತಿಭಾವ ಮೆರೆಯುತ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷನೂ ಸಮೇತ ಜಾತ್ರಾ ಮಹೋತ್ಸವನೂ ಹಮ್ಮಿಕೊಂಡಿದ್ದೇವೆ. ಈ ಒಂದು 2 ವರ್ಷದಿಂದ ಕೋವಿಡ್ ಇದ್ದಿದ್ದರಿಂದ ನಾವು ಸರಳವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೆ. ಭಕ್ತಾದಿಗಳು ತುಂಬ ಭಕ್ತಾದಿಗಳು ಬರೋಕ್ಕಾಗ್ತಿರಲಿಲ್ಲ, ಅವ್ರಿಗೆಲ್ಲ ಕಷ್ಟ ಆಗ್ತಾ ಇತ್ತು. ಈ ವರ್ಷ ಭಾಳ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು ಅಂತಿತ್ತು, ಆದರೂ ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡಿಕೊಂಡೇ ಜಾತ್ರಾ ಮಹೋತ್ಸವನ ಮಾಡ್ತಾ ಇದ್ದೀವಿ. ಈ ಕ್ಷೇತ್ರದಲ್ಲಿ ಏನೊಂದು ವಿಶೇಷ ಏನಂದರೆ, ಭಕ್ತಾದಿಗಳು ಬಂದು ಏನು ಕೇಳಿದ್ರು ಹೊರ ಕೊಡ್ತಾ ಇದ್ದಾರೆ ಸ್ವಾಮಿ. ನಾನು ಸಮೇತ 20 ವರ್ಷದಿಂದಗಳು ಭಾಳ ತುಂಬ ಇದಾಗಿದೆ. ಈ ಕ್ಷೇತ್ರ ಮುನೇಶ್ವರನ ಒಂದು ಕೃಪೆಯಿಂದ ತುಂಬ ಅಭಿವೃದ್ಧಿಯಾಗಿ ಮತ್ತು ಎಲ್ಲ ಕೆಲಸ ಕಾರ್ಯಗಳು ನಮ್ಮ ಮಾಡಿಕೊಟ್ಟು ಭಕ್ತಾದಿಗಳಿಗೆ ತುಂಬ, ಅದು ಭಕ್ತಾದಿಗಳು ಏನೇ ಬಂದು ಕೇಳಿಕೊಂಡ್ರು ಅವರು ಕಷ್ಟಗಳನ್ನು, ಮದುವೆ ಆಗದಿದ್ದವ್ರಿಗೆ, ಮಕ್ಕಳಾಗದಿದ್ದವ್ರಿಗೆ, ಕಾಯಿಲೆ ಇರೋರಂಥವ್ರಿಗೆ, ಅನಾರೋಗ್ಯದಲ್ಲಿ ನರಳುತ್ತಿರುವಂಥವ್ರಿಗೆಲ್ಲನೂ ತುಂಬ ಕ್ಷೇತ್ರದಲ್ಲಿ ಒಂದು ಸಾರಿ ಬಂದು ಈ ಕ್ಷೇತ್ರದಲ್ಲಿ ಕೇಳಿಕೊಂಡು ಒಂದು 3 ಪ್ರದಕ್ಷಿಣೆ ಹಾಕ್ಕೊಂಡು ಇಲ್ಲಿ ನೀರು ಹಾಕ್ಸ್ಕೊಂಡು ಹೋದರೆ ಅವ್ರು ಎಂಥ ಕಷ್ಟಗಳಿದ್ದರೂ ಪರಿಹಾರ ಮಾಡಿಕೊಂಡು ಈ ಶಿವ ಮತ್ತು ಪಾರ್ವತಿ ಇಬ್ಬರು ತುಂಬ ಈ ಕ್ಷೇತ್ರದಲ್ಲಿ ಒಳ್ಳೆ ಇದು ಮಾಡ್ಕೊಂಡು ಹೋಗ್ತಾ ಇದೆ, ಒಳ್ಳೆದಾಗ್ತಾ ಇದೆ. ಎಲ್ಲ ಭಕ್ತಾದಿಗಳು ಭಾಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಸರ್, ಇವತ್ತೇನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಸರ್ ಈ ಕ್ಷೇತ್ರ? ನಿನ್ನೆ ಸಂಜೆಯಿಂದಲೇ ಕಾರ್ಯಕ್ರಮ, ನಿನ್ನೆ ಹೋಮ ಎಲ್ಲ ಇದು ಮಾಡಿದ್ದು. ಭುವನೇಶ್ವರಿ ಮತ್ತು ಶಾರದಾಂಬೆ ಅವರ ಪ್ರತಿಷ್ಠಾಪನೆ,
ಚಂಡಿಕೇಶ್ವರ ಸ್ವಾಮಿ ಶಿವನ ಇದಕ್ಕೆ ಚಂಡಿಕೇಶ್ವರನ ಪ್ರತಿಷ್ಠಾಪನೆ ಮಾಡಿ ಮತ್ತೆ ಸುತ್ತಮುತ್ತ ಅತ್ತಹಳ್ಳಿ ಗ್ರಾಮದಿಂದ ಎಲ್ಲ ಗ್ರಾಮ ದೇವತೆಗಳನ್ನು ಮೆರವಣಿಗೆಯಲ್ಲಿ ನಿನ್ನೆ ಬಂದಿದೆ ಕ್ಷೇತ್ರಕ್ಕೆ. ಇವತ್ತು ನಾಟಕ ಜಾತ್ರಾ ಮಹೋತ್ಸವ ನಾಟಕ ಇದೆಲ್ಲ ಇದೆ, ನಾಳೆ ಮತ್ತೆ ಬೀಳ್ಕೊಡುಗೆ ದೇವರುಗಳನ್ನೆಲ್ಲ ತಮ್ಮ ಹೆಸರು ಸ್ವಾಮಿ ಈ ಕ್ಷೇತ್ರದ ಪ್ರಧಾನ ದತ್ತಿಗಳು ನಾನು ಬಿ ಕೆ ಮಂಜುನಾಥ್ ಅಂತ ಹೇಳಿ ಮೇಡಮ್. ನಮಸ್ಕಾರ. ಇಲ್ಲಿ ಬಿಕ್ಲಹಳ್ಳಿಯಲ್ಲಿ ದೇವಸ್ಥಾನ ಒಂದು ಯೋಗಮುನೇಶ್ವರ ಅಂತೇಳಿ ಸುಮಾರು 20 ವರ್ಷದಿಂದ ಇಲ್ಲಿ ಬಂದು ಹೋಗ್ತಾ ಇದ್ದೀವಿ ನಾವು. ಮಂಜುನಾಥ ಸ್ವಾಮಿ ಕೃಪೆಯಿಂದ ಮಂಜುನಾಥ ಹೆಸರಿಟ್ಕೊಂಡಿರೋರು ನಮ್ಮ ಅಧ್ಯಕ್ಷರು ತುಂಬ ಚೆನ್ನಾಗಿ ನಡ್ಸ್ಕೊಂಡ್ಬರ್ತಾ ಇದ್ದಾರೆ, ತುಂಬ ಸತ್ಯವಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ. ಇನ್ನೊಂದು ಏನು ಅಂತೇಳಿದ್ರೆ ಎಂಥ ದೋಷಗಳಿದ್ರೂ ಸಹ ಇಲ್ಲಿ ಪರಿಹಾರ ಆಗೋಂಥ ಸ್ಥಳ ಇದು. ಆ್ಯಕ್ಚುಲಿ ಮಲ್ಟಿಪ್ಲೈ ಆಗ್ತಾ ಹೋಗ್ತಾ ಇದೆ, ಒಂದೊಂದು ವಿಗ್ರಹನು ಒಂದೊಂದು ಥರ ನಾವು ಪ್ರತಿಷ್ಠಾಪನೆ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ಕೋವಿಡ್ ಬಂದಿರೋದ್ರಿಂದ ಅದೊಂದು ಸ್ವಲ್ಪ ಬ್ರೇಕಪ್ ಆಗಿತ್ತು, ಅದರ್ವೈಸ್ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದೆ. ಇದು ಆ್ಯಕ್ಚುಲಿ ಘಾಟಿ ಸುಬ್ರಹ್ಮಣ್ಯಗೆ ಸೆಕೆಂಡ್ ಆಗಿ ಇದು ಉಳಿಸ್ಕೊಂಡು ಹೋಗ್ತಾ ಇದೆ, ಅಷ್ಟು ಶಕ್ತಿ ಪ್ರಭಾವಶಾಲಿಯಾಗಿದೆ ಅಂಥ ಸ್ಥಳ ಇದು. ಎಲ್ಲ ಯಾರಿದ್ರೂ ಸಹ ಇಲ್ಲಿ ಬರ್ಬೋದು. ನಾನು ತುಂಬ ಸಲ ಬಂದಿದ್ದೀನಿ, ನಾನು ತುಂಬ ಅಭಿವೃದ್ಧಿ ಆಗ್ತಾ ಹೋಗ್ತಾ ಇದ್ದೀನಿ. ಹಂಗಾಗಿ ತುಂಬ ಧನ್ಯವಾದಗಳು. ಆದಷ್ಟು ಏನೇ ದೋಷ ಇದ್ರು ದಯವಿಟ್ಟು ಇಲ್ಲಿಗೆ ಬನ್ನಿ, ಈ ಸ್ಥಳಕ್ಕೆ ಒಂದ್ಸಲ ಬಂದೋಗಿ ನೆಲೆಸೋಗಿ ನಿಮಗೆ ಅನಿಸಿಕೆಗಳು ನೀವು ಹಂಚ್ಕೋಬೋದು, ಅಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈ ಸ್ಥಳ ತುಂಬ ಚೆನ್ನಾಗಿದೆ, ಪವಿತ್ರವಾದ ಕ್ಷೇತ್ರವಾಗಿದೆ ಇದು, ತುಂಬ ಚೆನ್ನಾಗಿದೆ. ಎಲ್ಲ ರೀತಿಯಲ್ಲೂ ನಿಮ್ಗೆ ಅನುಕೂಲ ಆಗುತ್ತೆ, ಇರೋದಕ್ಕೂ ಸ್ಥಳ ಇದೆ ಇಲ್ಲಿ. ಆಮೇಲೆ ಪರಿಹಾರ ಮಾಡಿಕೊಡ್ತೆ, ಎಂಥದೇ ಇದ್ರಿ, ಎಂಥದೇ ಕಷ್ಟ ಇರಲಿ, ಎಂಥ ದೋಷಗಳೇ ಇರಲಿ, ನಮ್ಮ ಮಂಜುನಾಥ್ ಅವರು ತುಂಬ ಪರಿಹಾರ ಮಾಡಿಕೊಡ್ತಾರೆ. ತುಂಬ ಮೃದು ಸ್ವಭಾವ ಅಂಥವರು, ತುಂಬ ಹೃದಯವಂತವಂಥವ್ರು. ದಯವಿಟ್ಟು ಎಲ್ಲರೂ ಈ ಕ್ಷೇತ್ರಕ್ಕೆ ಬಂದು ಒಂದ್ಸಲ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ. ಮೈತ್ರಿ ನೋಡಿ. ಅರಸೀಕೆರೆ ನಗರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಾಗೂ ಮೌಲಾನಾ ಆಜಾದ್ ಪಾಠಶಾಲೆ ವತಿಯಿಂದ ಶಾಲೆಗೆ ಬಂದ ಮಕ್ಕಳನ್ನ ಆತ್ಮೀಯವಾಗಿ ಬರಮಾಡಿಕೊಂಡು ಸಿಹಿ ಹಂಚಿದರು. ಸಿಬ್ಬಂದಿ ವರ್ಗದವರೇ, ಉರ್ದು ಶಾಲೆ ಮುಖ್ಯ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರೇ, ಕಲಿಕಾ ನ್ಯೂನತೆ ವೆರಿ ಗುಡ್, ಕಲಿಕಾ ಚೇತರಿಕೆ ವರ್ಷ. ಶಾಲೆಗೆ ಮಾವಿನ ತೋರಣ, ಬಾಳೆಕಂದು, ಹೂವಿನ ಅಲಂಕಾರ ಮಾಡಿ ಬರುವ ಮಕ್ಕಳನ್ನ ಸ್ವಾಗತಿಸಿದರು. 2022-23 ಸಾಲಿನ ಶಾಲಾ ಪ್ರಾರಂಭೋತ್ಸವದ ದಿನ ಎಲ್ಲ ಮಕ್ಕಳಿಗೆ ಸ್ವಾಗತವನ್ನ ಕೋರುವುದು ನಮ್ಮ ಕರ್ತವ್ಯ ಮತ್ತು ಮಧ್ಯಾಹ್ನದ ಬಿಸಿಯೂಟದಲ್ಲಿ ಇಂದು ವಿಶೇಷವಾಗಿ ಸಿಹಿ ಅಡುಗೆಯನ್ನು ಮಾಡಿಸಲಾಗುವುದು ಎಂದು ಹೇಳಿದರು. ಉರ್ದು ಶಾಲೆ ಮುಖ್ಯ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರೇ ಮತ್ತು ಮೂರು ಶಾಲೆಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಸಿಬ್ಬಂದಿ ವರ್ಗದವರೇ ಮತ್ತು SDMC ಸದಸ್ಯರು ಮತ್ತು ಅಧ್ಯಕ್ಷರೇ ಮತ್ತು ಎಲ್ಲ ಮೂರು ಶಾಲೆಯ ವಿದ್ಯಾರ್ಥಿಗಳೇ, ಈ ದಿವಸ 2022-23 ಸಾಲಿನ ಶಾಲಾ ಪ್ರಾರಂಭೋತ್ಸವ ರಾಜ್ಯದಾದ್ಯಂತ ನಡೀತಾ ಇದೆ. ನಮ್ಮ ಶಾಲೆಯಲ್ಲೂ ಕೂಡ ಅದ್ದೂರಿಯಾಗಿ ಪೋಷಕರು ಮತ್ತು SDMC ಸಹಯೋಗದೊಂದಿಗೆ ವಿದ್ಯಾರ್ಥಿಗಳನ್ನ ಆರ್ಥಿಕವಾಗಿ ಪುಷ್ಪ ಹೂವನ್ನು ಕೊಡುವ ಮೂಲಕವಾಗಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ, ಸಿಹಿಯನ್ನು ಕೂಡ ಹಂಚುತ್ತಾ ಇದ್ದೀವಿ. ಮಧ್ಯಾಹ್ನ ಬಿಸಿಯೂಟದಲ್ಲಿ ಮಕ್ಕಳಿಗೆಲ್ಲರೂ ಕೂಡ ಸಿಹಿಯನ್ನು ಮಾಡಿಸ್ತಾ ಇದ್ದೀವಿ. ಆತ್ಮೀಯವಾಗಿ ಅವರನ್ನು ಬರಮಾಡಿಕೊಂಡು ಶಾಲೆಗೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರಾದ ಮೋಸಿನಾ, ಮೌಲಾನಾ ಆಜಾದ್, ಶಾಲೆಯ ಮುಖ್ಯೋಪಾಧ್ಯಾಯ ಶ್ರೀಪತಿ, SDMC ಅಧ್ಯಕ್ಷ ಸೈಯದ್ ಅಲ್ಲಾಭಕ್ಷು ಹಾಗೂ ಸಹ ಶಿಕ್ಷಕ ವರ್ಗ ಉಪಸ್ಥಿತರಿದ್ದರು. ನವೀನ್ ಕುಮಾರ್, ಅಮೋಕ್ ಟಿವಿ, ಅರಸೀಕೆರೆ. ಎಲ್ಲ ಶರಣ ಶರಣೆಯರ ಜಯಂತ್ಯೋತ್ಸವವನ್ನು ಶರಣೋತ್ಸವದ ಮೂಲಕ ಗೌರಿಬಿದನೂರಿನಲ್ಲಿ ಆಚರಣೆ ಮಾಡಿ ಆ ಮೂಲಕ ಏಕತೆ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಸಾರಿದ್ದಾರೆ. ಈ ಕಾರ್ಯವು ನಿಜಕ್ಕೂ ಅಭಿನಂದನಾರ್ಹ ಎಂದು ತುಮಕೂರು ಹಿರೇಮಠದ ಡಾಕ್ಟರ್ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ತಿಳಿಸಿದರು. ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾ, ತಾಲೂಕು ವೀರಶೈವ ಸೇವಾ ಸಮಿತಿ ಮತ್ತು ತಾಲೂಕಿನ ಸಮಸ್ತ ವೀರಶೈವ ಲಿಂಗಾಯತ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಶರಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಿವ್ಯ ಸಾನ್ನಿಧ್ಯವನ್ನು ನೀಡಿದ ಅವರು, ಸಮುದಾಯದವರು ಸಂಘಟನೆ ಮತ್ತು ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನು ನೀಡಬೇಕು ಎಂದು ಕರೆ ನೀಡಿದರು. ಮೌಲ್ಯಮಾಪನ ಮಾಡಿಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡಿದರೆ, ಈ ಶಕ್ತಿ ಪ್ರದರ್ಶನದ ಕಾರ್ಯಕ್ರಮ ಔಟ್ ಆಫ್ ಔಟ್ ಮಾರ್ಕ್ಸ್ ತಗೊಂಡಿದೆ ಅಂತ ನಾನು ಹೇಳಿದ್ದೌಟ್ ಆಫ್ ಔಟ್ ಮಾರ್ಕ್ಸ್ ತಗೊಂಡಿದೆ. ಬಹಳ ಅದ್ಭುತವಾದಂತಹ ಒಂದು ಉತ್ಸವವಾಗಿದೆ. ತಾವೆಲ್ಲರೂ ಕೂಡ ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಎಲ್ಲ ನಮ್ಮ ತಾಯಂದಿರು ಸಹೋದರಿಯರು, ಕುಂಭೋತ್ಸವ ಇದೊಂದು ಕುಂಭೋತ್ಸವ. ನಮಗನ್ನಿಸ್ತದೆ ಶಶಿಧರ್ ಅವರು ತಿರುಮಲ ತಿರುಪತಿ ಧರ್ಮದರ್ಶಿಗಳಾಗಿದ್ದರಿಂದ ಅಲ್ಲಿ ಬ್ರಹ್ಮೋತ್ಸವ ಎಷ್ಟು ಅದ್ಧೂರಿಯಾಗಿ ನಡೀತದೋ ಹಾಗೆ ಕುಂಭೋತ್ಸವನೂ ಕೂಡ ಅದ್ಧೂರಿಯಾಗಿ ನಡೀಬೇಕು ಅಂತ ಈ ಒಂದು ಪರಿಕಲ್ಪನೆ.
ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಮಾತನಾಡಿ, ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಇಷ್ಟೊಂದು ಅದ್ಧೂರಿ ಶರಣೋತ್ಸವ ಆಚರಣೆ ಮಾಡುತ್ತಿರುವುದು ವೀರಶೈವರ ಸಂಘಟನೆಯ ಸಂಕೇತವಾಗಿದೆ. ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂದರು. ಹಣ್ಣ ಉಳ್ಳವರಿದ್ದಾರೆ, ಒಳ್ಳೆ ರೀತಿಯಲ್ಲಿ ಆರ್ಥಿಕವಾಗಿ ಸಬಲರಿದ್ದಾರೆ. ಹಾಗಾದರೆ ಏನಾದರೂ ಇಂಥ ಸಾಮಾಜಿಕವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಏನಾದರೂ ಒಂದಿಷ್ಟು ಸೇವೆ ಮಾಡಬೇಕು ಅನ್ನುವಂಥ ಮನೋಭಾವನೆಯಲ್ಲಿ ಹಣ ಶ್ರೀಮಂತರಿದ್ದಾರೆ, ಆದರೆ ಹೃದಯ ಶ್ರೀಮಂತಿಕೆಯವರು ಇಲ್ಲ. ಆ ಶಿಷ್ಯಣ್ಣನವ್ರಿಗೆ ಇವತ್ತು ಭಗವಂತ ಅವರಿಗೆ ಹಣದ ಶ್ರೀಮಂತಿಕೆಯನ್ನು ಕೊಟ್ಟಿದ್ದಾರೆ, ಹಾಗಾಗಿ ಹೃದಯ ಶ್ರೀಮಂತಿಕೆಯನ್ನು ಕೊಟ್ಟಿದ್ದರಿಂದ ನಮ್ಮೆಲ್ಲ ತಾಯಿಯಂದರು ಒಂದು ಒಳ್ಳೆ ಸೀರೆಯನ್ನು ಬಂದಿದ್ದಾರೆ. ನೀವು ಗಂಡು ಮಕ್ಕಳೆಲ್ಲ ಬರೀ ಟವಲ್ ಕೊಟ್ಬಿಡ್ತಾರೆ ಅಂತ ಬೇಜಾರಾಗಿದ್ದಾರೆ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ಒಂದು ಟವಲ್ ಜೊತೆಯಲ್ಲಿ ಒಂದು ಪಂಚೆ, ಯಾಕೆ ನಮ್ಮ ಸಂಸ್ಕೃತಿ ಅಲ್ಲದೆ ಪ್ಯಾಂಟ್ ಅನ್ನುವಂಥ ನಮ್ಮ ಸಂಸ್ಕೃತಿ ಅಲ್ಲ. ಬ್ರಿಟಿಷ್ ಬಂದಾಗ ಅವ್ರು ಬಂದಂಥ ಪ್ಯಾಂಟು ಎಲ್ಲ ಶಿವನನ್ನು ದೇಹದ ಮೇಲೆ ಧಾರಣೆ ಮಾಡಿಕೊಂಡಿರೋರು, ಸದಾಕಾಲ ಶಿವನಾಮಸ್ಮರಣೆ ಮಾಡ್ತಿರುವಂಥವ್ರು, ಶಿವನ ವಂಶಜರಾಗಿ ನಾವೆಲ್ಲ ಸೇವೆಯನ್ನು ಮಾಡ್ತಿರೋದು. ಹಾಗಾಗಿ ಈ ಧಾರ್ಮಿಕ ಸಮಾರಂಭ ಧಾರ್ಮಿಕ ಕಾರ್ಯಕ್ರಮ ಆಗೇ ಇರಬೇಕಂತ. ನೀವು ಕುಣಿಲಿಕ್ಕೆ ಅಥವಾ ಏನು ಬೇಕಾದ್ರೆ ನೀವು ಬೇರೆ. ಬೆಂಗಳೂರು ಸರ್ಪಭೂಷಣ ಮಠದ ಶ್ರೀ ಮಲ್ಲಿಕಾರ್ಜುನ ದೇವರು ಮಾತನಾಡಿ, ಶಿಕ್ಷಣದಿಂದ ಮಾತ್ರ ಸಮುದಾಯದವರು ಸಮಾಜದ ಮುಖ್ಯವಾಹಿನಿಗೆ ಬರಲು ಸಾಧ್ಯ. ಈ ನಿಟ್ಟಿನಲ್ಲಿ ಮಠಗಳು ಶೈಕ್ಷಣಿಕ ಪ್ರಗತಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದ್ದು, ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆಸಿಕೊಳ್ಳುವಂತೆ ತಿಳಿಸಿದರು. ಬೆಟ್ಟದಹಳ್ಳಿ ಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು, ಮಾಲೂರಿನ ಬೆಳ್ಳಾವಿ ಮಠದ ಶ್ರೀ ಪಟ್ಟದ ಮಹಾಂತ ಶಿವಾಚಾರ್ಯ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ನೀಡಿದರು. ವೀರಶೈವ ಸೇವಾ ಸಮಿತಿಯ ಕಾರ್ಯಾಧ್ಯಕ್ಷ ಎಂಎನ್ ಶಶಿಧರ್ ಮಾತನಾಡಿ, ತಾಲೂಕು ವೀರಶೈವ ಸೇವಾ ಸಮಿತಿಯ ವತಿಯಿಂದ ಸಮುದಾಯದ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡಲಾಗಿದ್ದು, ಇದರ ಜೊತೆಗೆ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಉದ್ದೇಶವನ್ನು ಹೊಂದಲಾಗಿದೆ ಎಂದರು. ಇದು ಮೊತ್ತ ಮೊದಲ ಗೋವಿಂದ ಇತಿಹಾಸದಲ್ಲಿ ದೊಡ್ಡದಾದ ವೀರಶೈವ ಲಿಂಗಾಯತ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮ ಪ್ರತಿ ವರ್ಷ ಇನ್ನೂ ವಿಜೃಂಭಣೆಯಿಂದ, ಇನ್ನೂ ಹೆಚ್ಚಿನ ಉತ್ಸಾಹದಿಂದ, ಇನ್ನೂ ಹೆಚ್ಚಿನ ಶಾಂತಿ ಸುವ್ಯವಸ್ಥೆಯಿಂದ ನಾವು ಆಚರಣೆ ಮಾಡಬೇಕು. ಗುರುಗಳು ಏನಾದರೂ ಹಿಡಮಟ್ಟ ಗುರುಗಳು ಇಂದಿನ ಜನಕ್ಕೆ ಈ ವೇದಿಕೆ ಸಾಕಾಗ್ತಾ ಇಲ್ಲ. ಇನ್ನೂ ದೊಡ್ಡ ವೇದಿಕೆಯನ್ನು ಮಾಡಿ ಇನ್ನೂ ಜನನ ಸೇರಿಸಿ ಇನ್ನೂ ದೊಡ್ಡ ಕಾರ್ಯಕ್ರಮ ಮಾಡಬೇಕು. ಇದಕ್ಕೆ ಎಷ್ಟು ಬಂದಿದ್ದಾರೋ ಇದರ ಆದಷ್ಟು ಜನ ಒಗ್ಗಲಿದ್ದಾರೆ. ಮುಂದಿನ ವರ್ಷ ನಾವು ಇದೇ ಕಾರ್ಯಕ್ರಮ ಒಗ್ಗಲೇ ಯಾವಾಗಲೂ ಒಂದು ದೊಡ್ಡ ವೇದಿಕೆ ಮಾಡಿ ಆ ಭಾಗದಲ್ಲಿ ಆಚರಣೆ ಮಾಡಬೇಕು ಅಂತ ಗುರುಗಳ ಅರ್ಪಣೆ ಆಗಿದೆ. ಅವರೆಲ್ಲ ನೀವೆಲ್ಲ ಸೇರ್ಕೊಂಡು ಮಾಡೋಣ ಅಂತ ನಮ್ಮದು ಒಂದು ಭಾವನೆ ಇದೆ. ಅವೆಲ್ಲ ಸಂಕಲ್ಪ ಕಾರ್ಯಕ್ರಮಕ್ಕೂ ಮುನ್ನ ಶರಣೋತ್ಸವ ಕಾರ್ಯಕ್ರಮದಲ್ಲಿ 30ಕ್ಕೂ ಹೆಚ್ಚು ಬೆಳ್ಳಿ ರಥದಲ್ಲಿ ವಿವಿಧ ಗ್ರಾಮಗಳಿಂದ ವಿವಿಧ ಶರಣ ಶರಣೆಯರ ಭಾವಚಿತ್ರದೊಂದಿಗೆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಇದಕ್ಕೆ ಮೆರಗು ನೀಡುವಂತೆ ಜಾನಪದ ಕಲಾ ತಂಡಗಳು ನಂದಿಧ್ವಜ ಕುಣಿತ ಆಕರ್ಷಣೆ ನೀಡಿದರೆ, ಮೆರವಣಿಗೆಯಲ್ಲಿ ಹಿರೇಬಿದನೂರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ ಸವಿತಾ ನಟೇಶ್ ಅಕ್ಕಮಹಾದೇವಿ ವೇಷಧಾರಿಯಲ್ಲಿ ಎಲ್ಲರ ಗಮನ ಸೆಳೆದರು. ಒಂದೇ ಬಣ್ಣದ ಸೀರೆಯನ್ನುಟ್ಟು ಶರಣೆಯರು ಪೂರ್ಣ ಕುಂಭ ಕಳಶಗಳೊಂದಿಗೆ ಮೆರವಣಿಗೆಯಲ್ಲಿ ಸಾಗಿದ್ದು ಒಗ್ಗಟ್ಟಿನ ಸಂದೇಶವನ್ನು ಸಾರಿದಂತಿತ್ತು. ಕಾರ್ಯಕ್ರಮದಲ್ಲಿ ರಾಜ್ಯ ನಿರ್ದೇಶಕ ಟಿಜಿ ಗಂಗಾಧರಪ್ಪ,
ಅಧ್ಯಕ್ಷ ಬಿಎಂ ನಟರಾಜ್, ದೇವಿ ಮಂಜುನಾಥ್, ಗೌರೀಶ್, ರವಿಕುಮಾರ್ ಭಾಗವಹಿಸಿದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದ್ನೂರ್. ಇತ್ತೀಚೆಗೆ ನಡೆದ ಸಪ್ಪಲಮ್ಮ ಧರ್ಮರಾಯನ ಕರಗ ಉತ್ಸವದ ಕಾರ್ಯಕ್ರಮದಲ್ಲಿ ಮಿಥುನ್ ರೆಡ್ಡಿ ಮಾತನಾಡುವಾಗ ಶಾಸಕ ಸುಬ್ಬಾರೆಡ್ಡಿರವರು ಯಾವುದೇ ಗಮನಾರ್ಹ ಅಭಿವೃದ್ಧಿ ಕೆಲಸ ಮಾಡಿಲ್ಲವೆಂದು ನೀಡಿದ್ದ ಹೇಳಿಕೆ ಖಂಡಿಸಿ ಕಾಂಗ್ರೆಸ್ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದು, ಕಾಂಗ್ರೆಸ್ ಮುಖಂಡರು ಮತ್ತೆ ಮಿಥುನ್ ರೆಡ್ಡಿ ವಿರುದ್ಧ ನೀಡಿದ್ದ ಹೇಳಿಕೆಯನ್ನು ಖಂಡಿಸಿ ಗುಡಿಬಂಡೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಿಥುನ್ ರೆಡ್ಡಿ ಅಭಿಮಾನಿ ಬಳಗದ ಮುಖ್ಯಸ್ಥ ಅಫ್ಸರ್ ಪಾಷಾ ಮಾತನಾಡಿ, ನಮ್ಮ ಶಾಸಕರು ರಸ್ತೆಯ ಕಾಮಗಾರಿ ಹೊರತುಪಡಿಸಿ ಅದ್ಯಾವ ಜನಪರ ಅಭಿವೃದ್ಧಿ ಮಾಡಿದ್ದಾರೆ? ರಸ್ತೆ ಅಗಲೀಕರಣ ಆಗಿ 8 ವರ್ಷಗಳು ಕಳೆಯಿತು. ಇಲ್ಲಿಯವರೆಗೂ ಮುಖ್ಯ ರಸ್ತೆಯಲ್ಲಿ ಮನೆ ಅಂಗಡಿ ಕಳೆದುಕೊಂಡವತ್ತಿಗೆ ಒಂದು ನಿವೇಶನ ನೀಡಲಾಗಲಿಲ್ಲ. ಹೋದ್ರೆ ಅವರು ಒಂದು ಶಿಕ್ಷಕರು ಇಲ್ಲದೆ ಇದ್ರೆ ಅವ್ರಿಗೆ ಶಿಕ್ಷಣ ಯಾವ ಒಂದು ದಾರಿಯಲ್ಲಿ ಸಿಗುತ್ತೆ? ಈ ಒಂದು ಇವಾಗ ಒಂದು ನಡೀತಾ ಇರೋ ಒಂದು ಕಾಂಪಿಟೇಷನ್ ಅಲ್ಲಿ ಅವರು ಶಿಕ್ಷಣ ಮಾಡಿ ಅವ್ರಿಗೆ ಶಿಕ್ಷಿತರೇ ಇಲ್ಲ ಅಂದ್ರೆ ಅವ್ರು ಶಿಕ್ಷಣ ಮಾಡೋದು ಹೆಂಗೆ? ಆ ಒಂದು ಸ್ಪರ್ಧಾತ್ಮಕ ಒಂದು ಯುಗದಲ್ಲಿ ಅವರು ಗೆದ್ದು ಆಚೆ ಬರೋದೇ ಇಲ್ಲದೆ ಮತ್ತೆ ಅಧಿಕಾರಿಗಳು ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿನೂ ಅಧಿಕಾರಿಗಳು ಎಲ್ಲ ಡೆಫಿಟೇಷನ್ ಕೊರತೆ ಇದೆ. ಪಟ್ಟಣ ಪಂಚಾಯತಿಯಲ್ಲಿ ಎಷ್ಟು ಅಧಿಕಾರಿಗಳ ಕೊರತೆ ಇದೆ, ತಾಲೂಕು ಆಫೀಸಲ್ಲಿ ಕೊರತೆ ಇದೆ, ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮತ್ತೆ ಸಿರ್ಕಲ್ಚರ್ ಆಫೀಸಲ್ಲೂ ಕೊರತೆ ಇದೆ. ಇದೆಲ್ಲ ಅಧಿಕಾರಿಗಳು ಫುಲ್ಫಿಲ್ ಮಾಡೋಕ್ಕೆ 10 ವರ್ಷ ಬೇಕಾ? ಇದೇನು ಅಭಿವೃದ್ಧಿ? ಇನ್ನೊಂದು, ನಾನು ಕಾಂಗ್ರೆಸ್ ಪಕ್ಷದ ನನ್ನೆಲ್ಲ ಅವರು ಎಲ್ಲ ನಮ್ಮ ಹಿರಿಯರೇ ಅವ್ರಿಗೆ ನಾನು ಒಂದು ಕಳಕಳಿಯ ಮನವಿ ಮಾಡೋದೇನೆಂದರೆ, ಕೆರೆಯ ಅಭಿವೃದ್ಧಿಗಾಗಿ ಸುರಸದ್ಮಗಿರಿ ಬೆಟ್ಟದ ಅಭಿವೃದ್ಧಿ ಕಾಮಗಾರಿಗಾಗಿ ಅನುದಾನ ಬಂದಿತ್ತು, ಆದರೆ ಏಕೆ ಕಾಮಗಾರಿಗಳು ನಡೆಯಲಿಲ್ಲ? ಇದನ್ನು ಕಾಂಗ್ರೆಸ್ ಮುಖಂಡರೇ ತಿಳಿಸಬೇಕು ಎಂದು ಹೇಳಿದರು. ಮಾಧ್ಯಮ ಮಿತ್ರರೇ, ಇಂದಿನ ಒಂದು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂದ್ರೆ, 2 ದಿನದಿಂದ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರು ನಮ್ಮ ಶಾಸಕರು ಅಭಿವೃದ್ಧಿ ಮಾಡಿದ್ದಾರೆ, ಮಿಥುನ್ ರೆಡ್ಡಿ ಅವರು ಕೊಟ್ಟಿರೋ ಹೇಳಿಕೆ 100ಕ್ಕೆ 100 ಸುಳ್ಳು ಅಂತ ಹೇಳಿದ್ದಾರೆ. ಮಿಥುನ್ ರೆಡ್ಡಿ ಅವರು ಹೇಳಿರೋ ಮಾತು 100% ಸತ್ಯ. ಅಭಿವೃದ್ಧಿ ಅಂದರೆ ಖಾಲಿ ರಸ್ತೆಗಳು ಮಾತ್ರ ಅಭಿವೃದ್ಧಿ ಆದರೆ ಅಭಿವೃದ್ಧಿ ಇಲ್ಲ, ಅದು ಎಲ್ಲ ರಸ್ತೆಗಳಾಗಿಲ್ಲ. ಇವಾಗ ಅಲಗದ್ರೆನಹಳ್ಳಿ ಹತ್ರ 2 ತಿಂಗಳ ಹಿಂದೆ ಗುದ್ದಲಿ ಪೂಜೆ ಮಾಡಿ ಮತ್ತೆ ರಸ್ತೆ ಕ್ಯಾನ್ಸಲ್ ಮಾಡಿದರು. ಅದು ಸುಧಾಕರ್ ಅವರ ಒಂದು ನಿಧಿಯಿಂದ ಮತ್ತೆ ಅವರು 1/2 ರಸ್ತೆ ಹಾಕ್ಕೊಂಡಿದ್ದಾರೆ. ಇನ್ನು ಉಳ್ಳೋಡು ರಸ್ತೆ ಕೆರೆ ಕಟ್ಟೆ ಮೇಲೆ ನೀವೇ ಹೋಗಿ ನೋಡಿ ಎಷ್ಟು ಕಡೆ ಒಂದು ಸೀಟ್ ಇದೆಯೋ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಿಥುನ್ ರೆಡ್ಡಿ ಅಭಿಮಾನಿ ಬಳಗದ ಮುಖ್ಯಸ್ಥರಾದ ಅಫ್ಸರ್ ಪಾಷಾ, ರಾಜಣ್ಣ, ಪಾಪಿ ರೆಡ್ಡಿ, ಶಿವಲಿಂಗ, ಫಕ್ರುದ್ದೀನ್, ಶ್ರೀಕಂಠ ಮೊದಲಾದವರು ಭಾಗವಹಿಸಿದ್ದರು. ವಿ ರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಹೇಮಾವತಿ ನೀರು ಶಿರಾ, ಚಿಕ್ಕನಾಯಕನಹಳ್ಳಿ, ಗುಬ್ಬಿ ಮತ್ತು ತುರುವೇಕೆರೆಗೆ ಮಾತ್ರ ಸೀಮಿತವಾಗಿದೆ. ಕೋಟಗೆರೆ ಕ್ಷೇತ್ರಕ್ಕೆ ಹೇಮಾವತಿ ನೀರು ಮರೀಚಿಕೆಯಾಗಿದೆ. ಶಾಶ್ವತ ನೀರಾವರಿ ವಿಚಾರದಲ್ಲಿ ತುಮಕೂರು ಸಂಸದ ಮತ್ತು ಕೋಟಗೆರೆ ಶಾಸಕರ ಪಾತ್ರವೇನು ಎಂದು ಮಾಜಿ ತೆಂಗುನಾರು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಿ ವೆಂಕಟಾಚಲಯ್ಯ ಆಕ್ರೋಶ ವ್ಯಕ್ತಪಡಿಸಿದರು. ಕೊರಟಗೆರೆ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಮತ್ತು ರೈತರಿಗೆ ಶಾಶ್ವತ ನೀರಿಗಾಗಿ ಹೋರಾಟ ಸಮಿತಿಯಿಂದ ಎತ್ತಿನಹೊಳೆ ಯೋಜನೆ ಮತ್ತು ಹೇಮಾವತಿ ನೀರಿಗಾಗಿ ಸೋಮವಾರ ಏರ್ಪಡಿಸಲಾಗಿದ್ದ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಉದ್ದೇಶಿಸಿ ಮಾತನಾಡಿದರು. ಬಯಲುಸೀಮೆ ಪ್ರದೇಶದ ರೈತಾಪಿ ವರ್ಗದ ಕನಸಿನ ಕೂಸಾದ ಎತ್ತಿನಹೊಳೆ ಯೋಜನೆಯು ಬಫರ್ ಡ್ಯಾಂ ದೊಡ್ಡಬಳ್ಳಾಪುರಕ್ಕೆ ಸ್ಥಳಾಂತರದ ಹುನ್ನಾರ ನಡೆಯುತ್ತಿದೆ. ನಮ್ಮ ಕೊರಟಗೆರೆ ಕ್ಷೇತ್ರದ ಶಾಸಕರು ರಾಜ್ಯದ ಡಿಸಿಎಂ ಆಗಿದ್ದಾಗ ಎತ್ತಿನಹೊಳೆ ಯೋಜನೆಯ ಬಗ್ಗೆ ಕೈಗೊಂಡ ತೀರ್ಮಾನವೇನು? ಶಾಶ್ವತ ಅಭಿವೃದ್ಧಿ ಮತ್ತು ರೈತರ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ಸಂಸದ ಮತ್ತು ಶಾಸಕರ ಮನೆಯ ಮುಂದೆ ಧರಣಿ ಸತ್ಯಾಗ್ರಹ ನಡೆಸುತ್ತೇನೆ ಎಂದು ಎಚ್ಚರಿಕೆ ನೀಡಿದರು. ಗುಬ್ಬಿನಲ್ಲಿ ಸನ್ಮಾನ್ಯ ಶ್ರೀ ಬಸವರಾಜರು ತಗೊಂಡು ಅವ್ರ ತಾಲೂಕಿಗೆ ತಗೊಂಡೋಗಿದ್ದಾರೆ. ಶಿರಾದಲ್ಲಿ ಜಯಚಂದ್ರ ಅವರು ತಗೊಂಡೋಗಿದ್ದಾರೆ. ತುರುವೇಕೆರೆ ಕೃಷ್ಣಪ್ಪ ಅವರು ತಗೊಂಡ್ರು. ಆಮೇಲೆ ಕುಣಿಗಲ್ಲು ವೈದ್ಯರಾಮಯ್ಯ ಅವರು ಮಾಡಿದ್ರು. ಆದ್ರೆ ಈ 3 ತಾಲೂಕುಗಳಲ್ಲಿ ಏನಾಗಿದೆ, ಯಾವುದೇ ಒಬ್ಬ ಜನಪ್ರತಿನಿಧಿಗಳಿಗೆ ಇದ್ರ ಬಗ್ಗೆ ಕಾಳಜಿ ಇಲ್ಲ. ಇವರು ಎಲ್ಲೋ ಒಂದ್ ಕಡೆ ಅವ್ರ ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇದ್ದಾರೆ ಹೊರತು ರೈತರ ಪರ. ಹೇಮಾವತಿ ನಾಲೆಗಳಿಗೆ 1.3 ರಿಸರ್ವೇಶನ್ ಇದೆ.
ಆ ರಿಸರ್ವೇಷನ್ ನೀರನ್ನ ಕೊರಟಗೆರೆ ತಾಲೂಕು ಮತ್ತು ಮಲ್ಕಿನಿ ತಾಲೂಕಿಗೆ ನೀಡಬೇಕು. ಯಾವುದೇ ಕಾರಣಕ್ಕೆ ಇದನ್ನ ಮತ್ತೆ ಚಿಕ್ಕನಾಯಿಗಳಿಗಾಗಿ ತಿಪ್ಟೂರಿಗಾಗಿ ತುರುವೇಕೆರೆಗೆ ತಗೊಳ್ಳೋದಕ್ಕೆ ನಾವು ಬಿಡೋದಿಲ್ಲ. ಏನಾದರೂ ಆ ಥರ ಏನಾದರೂ ಮುಂದಾರ ಹೇಳಿದ್ರೆ ನಾವು ಆಮರಣಾಂತರ ಉಪವಾಸ ಸತ್ಯಾಗ್ರಹ ಕೂತ್ಕೋಬೇಕಾಗ್ತದೆ, ದೊಡ್ಡ ಹೋರಾಟ ಮಾಡಬೇಕಾಗ್ತದೆ. ಕೊರಟಗೆರೆ ರೈತ ಸಂಘದ ಅಧ್ಯಕ್ಷ ಕೊಡ್ಲಹಳ್ಳಿ ಸಿದ್ದರಾಜು ಮಾತನಾಡಿ, ಸನ್ಮಾನ್ಯ ಶಾಸಕರೇ, ನೀವು ಡಿಸಿಎಂ ಆಗಿದ್ದಾಗ ಕೊರಟಗೆರೆ ಅಭಿವೃದ್ಧಿಗೆ ನಿಮ್ಮ ಕಾಣಿಕೆ ಏನು? ರಾಗಿ ಖರೀದಿ ಕೇಂದ್ರ ಎಲ್ಲಿಗೆ ಹೋಯಿತು? ಅನೈಜ್ಞಾನಿಕವಾಗಿ ನಿರ್ಮಾಣ ಆಗಿರುವ ಎಪಿಎಂಸಿ ಅನುದಾನದ ಕತೆ ಏನು? ವೈಟ್ ಟಾಪಿಂಗ್, ಸಿಸಿ ರಸ್ತೆ ಮತ್ತು ರೈಲ್ವೆ ಕಾಮಗಾರಿ ಸ್ಥಗಿತವಾಗಲು ಕಾರಣವೇನು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ತಾಲೂಕಿಗೆ ಎತ್ತಿನೊಳಗೆ ನೀರು ಬರೋ ತನಕ ಅವತ್ತೇ ನಾವು ಅಂತ್ಯ ಮಾಡೋದು ಹೋರಾಟನ. ಏನ್ ಮಾಡ್ತಾ ಇದಾರೆ ನಮ್ಮ ಕ್ಷೇತ್ರದ ಶಾಸಕರು? ನಾವು ಆರಿಸಿ ಕಳಿಸಿದ್ವಿ. ನಾವು 2 ಲಕ್ಷ ಜನ ವಿಧಾನಸೌಧ ಮಾತಾಡಕ್ಕಾಗಲ್ಲ ಸ್ವಾಮಿ. ನಮ್ಮ ಪರವಾಗಿ ನೀವು ಅಲ್ಲಿ ಮಾತಾಡಿ, ನಮ್ಮ ಹಿತ ಕಾಪಾಡಿ, ನಮ್ಮ ರೈತರ ಹಿತ ಕಾಪಾಡಿ ಅಂತ ನಾವು ಕಳ್ಸ್ಕೊಟ್ವಿ. ಆದ್ರೆ ಅವರೇ ಡೆಪ್ಯೂಟಿ ಸಿಎಂ ಆಗಿದ್ರು, ಅವ್ರ ಕೈಯಲ್ಲಿ ಅಧಿಕಾರ ಇತ್ತು. ಈಗ ಅಧಿಕಾರ ಇಲ್ಲ, ಇನ್ನೊಬ್ಬರ ಮೇಲೆ ಹಾಕ್ಬಾರ್ದು ಅದನ್ನ. ಅವತ್ತೇ ಇವತ್ತು ಸರ್ಕಾರದಲ್ಲಿ ಬಿಡುಗಡೆ ಮಾಡಬೇಕಾಯ್ತು. ಏನು ಬಾಕಿ ಹೂಚೆ ಹಣ 10,000 ಕೋಟಿ 12,000 ಕೋಟಿ ಹೆಚ್ಚುವರಿ ಹಣನ ಬಿಡುಗಡೆ ಮಾಡಿ ಭೂ ಸ್ವಾಧೀನ ಪಡಿಸ್ಕೊಂಡು ನಮ್ಮ ತಾಲೂಕಿನ ರೈತರಿಗೆ ಸಮಾನವಾದಂತ ಪರಿಹಾರ ಕೊಡಬೇಕಾಗಿತ್ತು. ಅದರಲ್ಲಿ ಇವತ್ತು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಯಾಕೆ ಅಂದ್ರೆ ಸಾಕ್ಷಿ, ನಾವಿವತ್ತು ಹೋರಾಟ ಮಾಡ್ತಾ ಇರೋದೇ ಸಾಕ್ಷಿ. ಮತ್ತೆ ಅಭಿವೃದ್ಧಿ ಅಧಿಕಾರ ಅಂತ ಹೆಸರು ಹೇಳ್ತಾರೆ, ಅವ್ರ ಅಭಿವೃದ್ಧಿ ಅಧಿಕಾರರೇ, ಅವ್ರ ಒಳ್ಳೆ MLAಗಳೇ. ನಾವಂತ ಮೆಚ್ಚಿಕೊಂಡು ನಾವು ಓಟ್ ಹಾಕಿದೀವಿ. ಆದ್ರೆ ಎಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ರೈತರ ವಿಚಾರದಲ್ಲಿ? ನೌಕರರಿಗೆ ಆಗ್ತಾ ಇದೆ ಅನುಕೂಲ, ರೈತ ವರ್ಗಕ್ಕೆ ಆಗ್ತಾ ಇಲ್ಲ ಅನುಕೂಲ. ರೈತರಿಗೆ ರಾಗಿ ಖರೀದಿ ಕೇಂದ್ರ ಇಲ್ಲ ನಮ್ಮ ತಾಲೂಕಿನಲ್ಲಿ, ಮಾರುಕಟ್ಟೆ APMC ಮಾರುಕಟ್ಟೆ ಇಲ್ಲ. ನಾವು ಎಲ್ಲಿಗೆ ಹೋಗ್ಬೇಕು ನಮ್ಮ ಬೆಳೆದಂತ ಬೆಳೆಗಳನ್ನ ಮಾರೋದಕ್ಕೆ? ಗೌರಿಬಿದ್ದವ್ರು ಮಧುಗಿರಿ ತುಮಕೂರು ಹೋಗ್ಬೇಕು. ಟ್ರಾನ್ಸ್ಪೋರ್ಟ್ ಎಷ್ಟು? ಇಲ್ಲಿಗೆ 20 ವರ್ಷದಿಂದ ಎಷ್ಟಿತ್ತು ಭತ್ತದ ರೇಟು? 500 ರೂಪಾಯಿ ಜಾಸ್ತಿ ಆಗಿರ್ಬೋದು. ಅವತ್ತು 2,000 ರೂಪಾಯಿ ಇತ್ತು, ಇವತ್ತು 3,000 ಆಗಿರ್ಬೋದು. ಅವತ್ತಿನ ನೌಕರರಿಗೆ 6,000 ಇತ್ತು, ಇವತ್ತು 60,000 ಆಗೈತೆ. 10 ಪಟ್ಟು ಜಾಸ್ತಿ ಮಾಡೋರು ಇವತ್ತು ನೌಕರರಿಗೆ. ಆದ್ರೆ ನಾವು ರೈತರಿಗೆ ಎಲ್ಲಿ ಪಟ್ಟು ಜಾಸ್ತಿ ಮಾಡಿ, ಎಷ್ಟು ಪಟ್ಟು ಜಾಸ್ತಿ ಮಾಡಿದ್ರು? ಸುವರ್ಣಮುಖಿ ಮತ್ತು ಜಯಮಂಗಲಿ ನದಿಗಳಿಗೆ ಹೇಮಾವತಿ ನದಿ ನೀರು ಮತ್ತು ಎತ್ತಿನಹೊಳೆ ಯೋಜನೆಯ ಬಫರ್ ಡ್ಯಾಂ ಸ್ಥಳಾಂತರ ಮಾಡದಂತೆ ಆಗ್ರಹಿಸಿ ರೈತ ಹೋರಾಟ ಸಮಿತಿ ಮತ್ತು ರೈತ ಸಂಘದ 100 ಜನ ರೈತರು ಎತ್ತಿನ ಗಾಡಿಯ ಮೂಲಕ ಸರ್ಕಾರಿ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಮುಖಂಡರುಗಳಾದ ಜಾಲಗಿರಿ ಕೃಷ್ಣಮೂರ್ತಿ, ನಯಾಜ್ ಅಹಮದ್, ಗೋವಿಂದ ರಾಜು ಸೇರಿದಂತೆ ಇತರರು ಇದ್ದರು. ಎನ್ಮೂರ್ತಿ, ಅಮುಕ್ ಟಿವಿ, ಕೊರಟಗೆರೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.